ಜಾನವಿ ಮತ್ತು ಜಯಂತ್ ಮದುವೆ ನಡೀತು ಅಂತ ಈಗ ಪ್ರತಿಯೊಬ್ಬರು ಕೂಡ ಖುಷಿ ಪಟ್ಟಿದ್ದಾರೆ. ವೀಕ್ಷಕರು ರಿಲ್ಯಾಕ್ಸ್ ಆಗಿದ್ದಾರೆ. ಒಂದು ವಾರದಿಂದ ಜಯಂತ್ ಮತ್ತು ಜಾನ್ವಿಯ ಒಂದು ಮದುವೆಯ ಸಂಭ್ರಮ ತುಂಬಾನೇ ಚೆನ್ನಾಗಿ ಬರ್ತಿತ್ತು. ಪ್ರತಿಯೊಂದು ಶಾಸ್ತ್ರಗಳನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರು. ಜಯಂತ್ ಪಾತ್ರವನ್ನ ಮಾಡುತ್ತಿರುವಂತ ಇವರ ನಿಜವಾದ ಹೆಸರು ದೀಪಕ್ ಅಂತ, ಇನ್ನ ಜಾನ್ವಿ ಪಾತ್ರವನ್ನ ಮಾಡುತ್ತಿರುವಂತ ಈಕೆಯ ನಿಜವಾದ ಹೆಸರು ಚಂದನ. ಅದೇ ಬಿಗ್ ಬಾಸ್ ನಲ್ಲಿ ಮಾಡಿದ್ರಲ್ಲ, ಇನ್ನ ಬೇರೆ ಬೇರೆ ಧಾರಾವಾಹಿಗಳಿಗೂ ಕೂಡ ನಡೆಸಿದರೆ ಅದ್ಭುತವಾದಂತ ಕಾಯ್ಕಿ. ಮದುವೆ ತುಂಬಾ ಚೆನ್ನಾಗಿ ನಡೆದಿದ್ದು ಪ್ರೇಕ್ಷಕರಿಗೆ ಖುಷಿ ತರಿಸಿದೆ. ಜೊತೆಗೆ ಸದ್ಯಕ್ಕೆ TRP ಯಲ್ಲೂ ಕೂಡ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ. ಮದುವೆಯ ಸಂಭ್ರಮ ತುಂಬಾನೇ ಮುಗಿಲು ಮುಟ್ಟಿತ್ತು. ಅಭಿಮಾನಿಗಳು ತುಂಬಾನೇ ಇಷ್ಟಪಟ್ಟು ನೋಡ್ತಾ ಇದ್ರು. ಅರಿಶಿನ ಶಾಸ್ತ್ರ, ಸಂಗೀತ ಕಾರ್ಯಕ್ರಮ, ಎಲ್ಲ ಎಪಿಸೋಡ್ಗಳು ಕೂಡ ಜನರಿಗೆ ಇಷ್ಟವಾಗ್ಬಿಟ್ಟಿತ್ತು. ತುಂಬಾ ಒಳ್ಳೊಳ್ಳೆ ಪಾತ್ರಧಾರಿಗಳು ಕೂಡ ಇದರಲ್ಲಿ ನಡೆಸ್ತಾ ಇದ್ದಾರೆ. ಇದೀಗ ಜಯಂತ್ ಅಸಲಿ ಮುಖ ಅಸಲಿ ಬಣ್ಣ ಬಯಲಾಗುವಂತ ಟೈಮ್ ಬಂದಿದೆ. ಇಷ್ಟು ದಿವಸಗಳ ಕಾಲ ಜಯಂತ್ ಹೀರೋ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ಆದ್ರೆ ವಿಲನ್ ಆಗಿ ಬದಲಾಗುವ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಇನ್ಮೇಲೆ ಇಂಟ್ರೆಸ್ಟಿಂಗ್ ನಿಂದ ನೋಡಬಹುದು. ಇಂಟ್ರೆಸ್ಟಿಂಗ್ ಕೂಡ ಜಾಸ್ತಿ ಆಗುತ್ತೆ, ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಬರುತ್ತೆ. ಬಹಳಷ್ಟು ಚೆನ್ನಾಗಿ ಹೀಗೆ ಸಾಗುತ್ತಿದೆ. ಮದುವೆ ಆಗೋ ತನಕ ಬಹಳಷ್ಟು ರೀತಿಯಲ್ಲಿ ಟೆನ್ಷನ್ ಅಲ್ಲಿ ಇದ್ದು, ನಿಜಕ್ಕೂ ಕೂಡ ಜಾನ್ವಿ ಮತ್ತು ಜಯಂತ್ ಮದುವೆ ನಡೆಯುತ್ತಾ ಅಂತ, ಶಿವ ಬರ್ತಾರ ತಡೀತಾರ ಅಂತ ಈಗ ಮದುವೆ ಏನು ಆಗೋಯ್ತು. ಆದ್ರೆ ಸಾಕಷ್ಟು ರೀತಿಯಲ್ಲಿ ಬದಲಾಗುವ ಟೈಮ್ ಬಂದಿದೆ ಜಯಂತ್ ನದ್ದು. ಜಯಂತ್ ವಿಲನ್ ಆಗುವಂತ ಟೈಮ್ ಬಂದಿದೆ. ಬಹಳಷ್ಟು ರೀತಿಯಲ್ಲಿ ಮನೆ ಮಾತಾಗಿದೆ. ಅದ್ಭುತವಾದಂತ ಧಾರಾವಾಹಿ ಲಕ್ಷ್ಮೀ ನಿವಾಸ, ಪ್ರತಿಯೊಬ್ರು ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ. ಜಾನವಿ ಇಷ್ಟಪಟ್ಟಿದ್ದನ್ನೆಲ್ಲ ಪ್ರೀತಿಯಿಂದ ಮಾಡುವಂತ ಜಯಂತ್ನ ಕ್ಯಾರೆಕ್ಟರ್ ವೀಕ್ಷಕರಿಗೆ ಇಷ್ಟವಾಗಿದೆ. ಈ ಒಂದು ಜೋಡಿ ಸಿಗಾಪಡೆ ಮೋಡಿ ಮಾಡಿದೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ. ಮದುವೆ ಸಂಭ್ರಮ ಅಂತೂ ತುಂಬಾ ಅಂದ್ರೆ ತುಂಬಾನೇ ಹಿಟ್ ಆಗಿತ್ತು. ಇಷ್ಟೆಲ್ಲ ಒಳ್ಳೆಯದೇ ನಡೆಯುತ್ತಿರುವಾಗ ಒಂದು ದೊಡ್ಡ ಟ್ವಿಸ್ಟ್ ಅಂತೂ ಇದ್ದೇ ಇರುತ್ತೆ. ಅಸಮಣೆ ಇರುವಂತಹ ಸಂದರ್ಭದಲ್ಲಿ ಏನನ್ನ ಒಂದು ಆಗುವಂತಹ ಸಾಧ್ಯತೆಯೂ ಕೂಡ ಇತ್ತು. ಬಹಳಷ್ಟು ಟ್ವಿಸ್ಟ್ ಗಳಾಗಿರ್ಬೋದು, ಬಹಳಷ್ಟು ರೀತಿಯಲ್ಲಿ ಸಖತ್ತಾಗಿಯೂ ಕೂಡ ಒಂದು ಟ್ವಿಸ್ಟ್ ಗಳು ಕೂಡ ಬರ್ತಿತ್ತು. ನೋಡೋಣ ಮುಂದಿನ ದಿನಗಳಲ್ಲಿ ಇವಾಗಿರುವಂತಹ ಜಯಂತ್ ವಿಲನ್ ಆಗಿ ಬದಲಾಗ್ತಾನ ಏನಾಗುತ್ತೆ ಅಂತ.